ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ವಿಶೇಷತೆ ಏನಂತಂದರೆ, ಒಬ್ಬ ಮನುಷ್ಯ ಈ ಭೂಮಿಯನ್ನು ಗ್ರಹದ ಮೇಲೆ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಬೇಕು. ರಾಮನ ಅವತಾರ ಆಯಿತು, ಅವರು ಬಿಟ್ಟರು ದೇಹ. ಕೃಷ್ಣನ ಅವತಾರ ಆಯಿತು, ಅವರು ಬಿಟ್ಟರು. ಈಗ ಮಹಾನ್ ಅವಧೂತರು, ಪರಮಹಂಸರು, ಸಾಧು ಸಂತರರು ಎಲ್ಲರೂ ಜನ್ಮ ತಗೊಂಡಿದ್ದಾರೆ, ಒಂದಿನ ದೇಹ ಬಿಟ್ಟಿದ್ದಾರೆ. ಈ ದೇಹ ಬಿಡೋದಿದೆಯಲ್ಲ, ಪ್ರಾಣ ತ್ಯಾಗ ಮಾಡೋದಿದೆಯಲ್ಲ, ಅದು ಒಂದೊಳ್ಳೆ ಲಗ್ನದಲ್ಲಿ ಒಳ್ಳೆ ದಿವಸ ಹೋಗಬೇಕು. ಅದು ಒಂದು ವಿಶೇಷತೆ. ನಾವು ಹುಟ್ಟುವಾಗ ಯಾವುದೋ ಕೆಟ್ಟ ಲಗ್ನದಲ್ಲಿ ಹುಟ್ಟಿರ್ಬೋದು, ಕೆಟ್ಟ ನಕ್ಷತ್ರ ಇರ್ಬೋದು, ರಾಶಿ ಇರ್ಬೋದು, ಯಾವುದೋ ಪಾದದಲ್ಲಿ ಹುಟ್ಟುಬಿಟ್ಟಿರ್ತೀವಿ. ಆ ಸಾಯೋದಿದೆಯಲ್ಲ, ಆ ಸಾಯೋದು ಭಾಳ ವಿಶೇಷವಾಗಿರಬೇಕು. ನಾವೇನೋ ಸತ್ತರೆ ನಮಗೂ ಕೆಟ್ಟದಾಗಬಾರ್ದು, ನಾವು ಹುಟ್ಟಿ ಬೆಳೆದಂಥ ಮನೆಗೂ ಕೂಡ ಕೆಟ್ಟದಾಗಬಾರ್ದು. ಆ ಥರ ಒಳ್ಳೆ ನ್ಯಾಚುರಲ್ ಸಾವು, ನ್ಯಾಚುರಲ್ ಡೆತ್ ಬರಬೇಕು ಇವತ್ತಿನ ಕಾಲದಲ್ಲಿ. ಅದು ಈ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ಸುಮಾರು ಒಂದು 25 ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದು ನನ್ನ ಭಾಳಷ್ಟು ನನ್ನ ಕ್ಲೋಸ್ ಕ್ಲಾಸ್ಮೇಟ್ಸು, ನನ್ನ ಫ್ರೆಂಡ್ಸು ಭಾಳಷ್ಟು ಜನ ಕೆಟ್ಟ ರೀತಿಯಲ್ಲಿ ಸತ್ತೋಗಿದ್ದಾರೆ. ಒಬ್ಬರು ಟ್ರೈನಲ್ಲಿ ಹೋಗ್ತಿದ್ದಾಗೆ ಹಾಗೆ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಿಟ್ಟಿದ್ರು ಟ್ರೈನಲ್ಲೇ. ಆ ಕೋಚ್ ಪೂರ್ತಿ ಎಲ್ಲ ಸತ್ತೋಗ್ಬಿಟ್ರು. ಮಧ್ಯರಾತ್ರಿ 2 ಗಂಟೆಯಲ್ಲಿ ಕೋಚಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ರೈಲ್ವೆ ಕೋಚಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಬಾಡಿ ಯಾವುದಂತ ಹುಡುಕಕ್ಕೆ ಆಗಲ್ಲ, ಅಷ್ಟು ದುರ್ಮರಣ. ಇನ್ನೊಬ್ಬರು ನೀರಲ್ಲಿ ಸ್ನಾನ ಮಾಡ್ತಿದ್ದ ಹಾಗೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೀರಲ್ಲಿ. ಇನ್ನೊಬ್ಬರು ಮನೇಲಿ ಕಾರಲ್ಲಿ, ಅವರೇ ಡ್ರೈವ್, ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ, ಸುಮಾರು 23 ವರ್ಷದಿಂದ ಡ್ರೈವ್ ಮಾಡೋ ಒಂದು ಅನುಭವ ಇದೆ. ಅಷ್ಟು ಅನುಭವ ಇರುತ್ತೆ. ಒಬ್ಬ ಡ್ರೈವರ್ ಕಾರ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ತಾನೂ ಸತ್ತು, ತನ್ನ ಜೊತೆ ಇದ್ದವರು ಕೂಡ ಸತ್ತೋಗೋಂಗೆ ಆಗೋಗ್ಬಿಟ್ಟಿದೆ. ನೋಡಿ, ಅಕಾಲ ಮೃತ್ಯು, ದುರ್ಮರಣ. ಕೆಲವರು ಮನೆಯಲ್ಲಿ ಫೇಲಾದೆ, SLC ಫೇಲಾಯಿತು, PUC ಫೇಲಾಯಿತು, ಇನ್ಯಾವುದೊಂದು ಕ್ಷಣಿಕ ಕಾರಣಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿರೋ ಎಷ್ಟೋ ಜನ ಇದ್ದಾರೆ. ಗಂಡ ಬೈದ್ಬಿಟ್ಟ, ಎಂಟಿ ತೊಂದರೆ ಆಯಿತು ಅಂತೇಳಿ ನೇಣಾಕೊಂಡು ಸತ್ತೋಗಿದ್ದಾರೆ. ಕೆಲವರು ಎಂಟಿ ಸರಿಲ್ಲ ಅಂತ ಎಂಟಿ ತಲೆನೇ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ತಲೆ ಸಮೇತ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಕೊಂಡಿರೋದು ಉಂಟು. ಕೆಲವು ಕಡೆ ಗಂಡನ್ನೇ ಎಂಟಿ ಸಾಯಿಸಿರೋದು ಉಂಟು ಸುಪಾರಿ ಕೊಟ್ಟು. ಕೆಲವ್ರಿಗೆ ಇದಕ್ಕಿದ್ದಾಗೆ ಲೈಟ್ ಆನ್ ಮಾಡೋಕ್ಕೆ ಹೋಗಿತ್ತ, ಬಾಯ್ಲರ್ ಆನ್ ಮಾಡೋಕ್ಕೆ ಹೋಗಿತ್ತ, ಏನೋ ಒಂದು ಮಾಡೋಕ್ಕೋಗಿ ಗ್ರೌಂಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತೋಗಿರೋದುಂಟು. ಕೆಲವು ಗ್ಯಾಸ್ ಸಿಲಿಂಡರ್ ಬ್ಲಸ್ಟ್ ಆಗಿ ಸತ್ತೋಗಿರೋದುಂಟು. ಕೆಲವು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗಿರೋದುಂಟು. ಕೆಲವ್ರಿಗೆ ಊಟದಲ್ಲಿ ವಿಷ ಹಾಕಿ ಸಾಯಿಸಿರೋದುಂಟು. ಕೆಲವು ರೌಡಿಗಳು ಬಂದು ನಮ್ಮನ್ನು ಕೊಚ್ಚಿ ಸಾಯಿಸಿರೋದುಂಟು. ಕೆಲವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಬಂದು ಗುದ್ದಿದೆ, ಸತ್ತೋಗಿದ್ದಾರೆ. ಆಟೋಮೇಲ್ ಬಂದು ಇದಾಗಿದೆ. ಭೂಮೃತ್ಯು, ಸತ್ತಿರೋರು ಭಾಳಷ್ಟು ಜನ ಇದ್ದಾರೆ. ನಾವು ನೋಡಿರ್ಬೋದು ಮೊನ್ನೆ ನಡೆದಂಥ ದುರಂತ, ಭೂಕಂಪದಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಭೂಮೃತ್ಯು ಅಂತ ಹೇಳ್ತಾರೆ ಅದಕ್ಕೆ. ಜಲಮೃತ್ಯು, ನೀರಲ್ಲಿ ಸುನಾಮಿನಲ್ಲಿ ಎಷ್ಟೋ ಜನ ಹೋಗಿದ್ದಾರೆ. ಮತ್ತು ಕೊಡಗಿನಲ್ಲಿ ಲಾಸ್ಟ್ ಇಯರ್ ಭಾಳಷ್ಟು ಜನ ಸತ್ತೋದ್ರು ಪಾಪ. ಈ ಸಲ ಉತ್ತರ ಕರ್ನಾಟಕದ ಭಾಳಷ್ಟು ಜನ ನೀರಲ್ಲಿ ಕೊಚ್ಕೊಂಡು ಸತ್ತೋಗ್ಬಿಟ್ರು. ಜಲಮೃತ್ಯು, ನಾವೆಲ್ಲ ನೀರಲ್ಲಿ ಸಾಯ್ತೀವಿ, ಬೆಂಕಿಲಿ ಸಾಯ್ತೀವಿ, ಆಕ್ಸಿಡೆಂಟ್ ಸಾಯ್ತೀವಿ ಅಂತ ಯಾರು ಹೇಳಿಕೆಯಲ್ಲಿ ಹುಟ್ಟಿಲ್ಲ. ಆದರೆ ನಮ್ಮ ಜಾತಕದಲ್ಲಿ ಆ ಮೃತ್ಯು, ಅಪಮೃತ್ಯು ದೋಷ ಇದೆಯಲ್ಲ, ಆ ಅಪಮೃತ್ಯು ದೋಷ ಯಾವ ರೀತಿ ಬರುತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮೊನ್ನೆ ಯಾರೋ ಒಬ್ಬರು ದೊಡ್ಡ ಫೇಮಸ್ ಸೆಲೆಬ್ರಿಟಿ, ಅವರು ವಿಷ ತೊಗೊಂಡು ಸತ್ತೋಗ್ಬಿಟ್ರು. ಹೀಗೆ ಕೆಲವ್ರಿಗೆ ಸಾವನ್ನ ನೀರಲ್ಲಿಟ್ಟಿರ್ಬೋದು, ಭೂಕಂಪದಲ್ಲಿಟ್ಟಿರ್ಬೋದು. ಆಕಾಶ ಮೃತ್ಯು, ಗುಡುಗು ಮಿಂಚಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ, ಗುಡುಗು ಮಿಂಚಿನಲ್ಲಿ ಸತ್ತೋಗಿದ್ದಾರೆ, ಅದಕ್ಕೆ ಆಕಾಶ ಮೃತ್ಯು ಅಂತಾರೆ. ಆಮೇಲೆ ಅಗ್ನಿ ಮೃತ್ಯು, ಬೆಂಕಿ ಹತ್ಕೊಂಡು ಸತ್ತೋಗಿರೋರು ಇದ್ದಾರೆ, ಬೆಂಕಿಲಿ ಸಿಕ್ಕಾಕೊಂಡು ಸತ್ತೋಗಿರೋರು, ತಾವೇ ಬೆಂಕಿ ಹಾಕೊಂಡು ಸತ್ತೋಗಿದ್ದಾರೆ, ಅಗ್ನಿ ಮೃತ್ಯು. ಸುಂಟ್ರ ಗಾಳಿ ಸಿಕ್ಕಾಕೊಂಡು ಸತ್ತೋಗಿ, ವಾಯು ಮೃತ್ಯು. ಭೂಮಿಯಲ್ಲಿ ವಾಹನಗಳ ಮುಂಚೆ ಅಪಘಾತಗಳ ಮೃತ್ಯು, ವಾಹನ ಅಪಘಾತಗಳ ಮೃತ್ಯು ದೋಷ. ಆಮೇಲೆ ಸ್ವಯಂಕೃತ ಆತ್ಮಹತ್ಯೆ ದೋಷ, ವ್ಯಾಳ ಮೃತ್ಯು ಅಂತ ಕರೀತಾರೆ. ಜೊತೆಗೆ ಈ ಏನು ಮಾಡೋದು, ಹೊಟ್ಟೆ ಕಿಚ್ಚಿಗೆ, ಮಾಟಮಂತ್ರಗಳನ್ನು ಮಾಡಿಸಿ ಸಾಯಿಸ್ಬಿಡ್ತಾರೆ ಕೆಲವರು. ಕೆಲವರು ಬಾನಾವತಿ ಪ್ರಯೋಗ ಮಾಡಿ ಸಾಯಿಸ್ಬಿಡ್ತಾರೆ, ಭೂತಾಪ್ರೇತಗಳ ಆವಾಹನೆ ಮಾಡಿಸಿ, ಚೆನ್ನಾಗಿದ್ದವನ್ನೆಲ್ಲ ಸಣ್ಣಕ್ಕಾಗೋಂಗೆ ಮಾಡಿ, ವಿಚಿತ್ರವಾಗೋಂಗೆ ಮಾಡಿ, ವಿಚಿತ್ರ ಕಣ್ಣು ಕೈಕಾಲೆಲ್ಲ ಏನೋ ಥರ ಆಗಿ ಮಾಡಿ ಒಂದಿನ ಸತ್ತೋಗೋಂಗೆ ಮಾಡ್ತೀವಿ. ಇದು ಬಾನಾಮತಿ ಮೃತ್ಯು ದೋಷ ಅಂತಾರೆ. ಇಷ್ಟೆಲ್ಲ ಮೃತ್ಯು ದೋಷ ನಮ್ಗೆ ಯಾವುದಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇದಕ್ಕೆ ಮದ್ದು ಏನು ಅಂತ ಯಾರಿಗೂ ಕೊಡೋಕ್ಕೆ ಗೊತ್ತಾಗ್ತಿಲ್ಲ. ಭಾಳಷ್ಟು ಜನಕ್ಕೆ ನಾವು ಜಾತಕೆಲ್ಲ ನೋಡೋದಾದಾಗ ಇವರಿಗೆ ಅಪಮೃತ್ಯು ದೋಷ ಇದೆ ಅಂತ ಗೊತ್ತಿದ್ರು ಕೂಡ ಕೆಲವು ಟೈಮ್ ಪರಿಹಾರ ಮಾಡಿದ್ರು ಕೂಡ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಕಸ್ಮಾತ್ ಮಾಡಿದ್ರು ಕೂಡ ತಪ್ಪಿಸ್ಕೊಳೋಕ್ಕಾಗಲ್ಲ, ಸತ್ತೋಗ್ಬಿಡ್ತಾರೆ. ಹೀಗೆ
ನನ್ನ ಹತ್ರ ಸುಮಾರು ಜನ ಈಗ ಒಂದು 6 ತಿಂಗಳಿಂದ ಅಪಮೃತ್ಯು ದೋಷದಲ್ಲಿ ಸತ್ತಿರೋರು ಭಾಳಷ್ಟು ಜನ ಇದ್ದಾರೆ. ಮದುವೆ ಮಾಡಿಕೊಂಡು ನಾನು ಗಂಡ ಆಫೀಸ್ಗೆ ಹೋಗಿದ್ದೇನೆ, ಹೆಂಡತಿ ನೇಣು ಹಾಕೊಂಡು ಸತ್ತೋಗಿದ್ದಾಳಂತೆ. ಗಂಡ ಮನೆ ಬಿಟ್ಟು ಹೋಗಿ ಎಷ್ಟೋ ದಿನ ಆದಮೇಲೆ ಒಂದು ಡೆಡ್ ಬಾಡಿ ಸಿಕ್ತು. ಕೆಲವರು ನೀರಿಗೆ ಬಿದ್ದು ಸತ್ತೋಗಿದ್ದಾರೆ ಡೆಡ್ ನೋಟ್ ಬರೆದು. ಎಂದ ದೊಡ್ಡ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಟರೆಲ್ಲ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಅಷ್ಟೊಂದು ಆಸ್ತಿ ಇದೆ, ಕೋಟಿಗಟ್ಟಲೆ ದುಡ್ಡಿದೆ, ಆತ್ಮಹತ್ಯೆ ಮಾಡ್ಕೊಂಡು ಸಾಯಂಥದ್ದು ಏನಿದೆ? ಏನೂ ಇಲ್ಲದವರು, ಬೀದಿಲಿ ಭಿಕ್ಷೆ ಬೇಡೋರು, ಶೆಡ್ಡಲ್ಲಿ ವಾಸ ಮಾಡೋರು, ಮಧ್ಯಮ ವರ್ಗದವರು, ಅವ್ರಿಗೇನೂ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ. ಅವರೆಷ್ಟು ಚೆನ್ನಾಗಿ ಭಗವಂತನ ಆಶೀರ್ವಾದ ಸಾಯ್ತಾರೆ. ಎಲ್ಲ ಇದ್ದು ಐಶ್ವರ್ಯ ಇದ್ದವರೆಲ್ಲ ನೀರಿಗೆ ಬಿದ್ದು ನೋಡಿ, ಮೊನ್ನೆ ಒಬ್ಬರು ನೇತ್ರಾವತಿ ನದಿಗೆ ಬಿದ್ದು ಒಬ್ಬ ಸತ್ತೋದ್ರು. ಎಲ್ಲ ಇದ್ದವರೆ ನನ್ನ ನೇಣಾಕೊಂಡು ನೀರಿಗೆ ಬಿದ್ದು ಈ ಥರ ಸಾಯ್ತಿದ್ದಾರೆ ಅಂದರೆ ಎಲ್ಲ ಇದ್ದು ಕೂಡ ಅವ್ರಿಗೆ ಸಾವನ್ನು ಗೆಲ್ಲಕ್ಕಾಗ್ತಿಲ್ಲ. ಹಾಗಾದರೆ ಆ ಮೃತ್ಯುವನ್ನು ಗೆಲ್ಲುವಂಥ ಶಕ್ತಿ ಪ್ರತಿಯೊಬ್ಬ ಜಾತಕದಲ್ಲಿ ಬರಬೇಕು ಅಂತ ನನ್ನದೊಂದು ಆಸೆ. ಯಾವಾಗ ಎಲ್ಲಿ ಸಾಯ್ತಿ ಹೋಗುತ್ತಿಲ್ಲ. ಯಾರೋ ಕಾಶ್ಮೀರದಲ್ಲಿ ಬಂದು ಹುಟ್ಟಿ ಬೆಳೆದು ಕೆ ಆರ್ ಎಸ್ ನೋಡೋಕ್ಕೆ ಹೋಗಿದ್ರಂತೆ, ಬರಬೇಕಾದ್ರೆ ಆಕ್ಸಿಡೆಂಟಾಗಿ ಸತ್ತೋದ್ರು ಕಾರ್ನಲ್ಲಿ. ಹುಟ್ಟಿದ್ದು ಕಾಶ್ಮೀರದಲ್ಲಿ, ಸತ್ತಿದ್ದು ಬೆಂಗಳೂರು ಮೈಸೂರು ರೋಡ್ನಲ್ಲಿ. ನೋಡಿ, ಎಲ್ಲೋ ಹುಡ್ತಾರೆ, ಎಲ್ಲೋ ಸತ್ತೋಗ್ತಾರೆ. ಯಾರು ಯಾವ ರೂಪದಲ್ಲಿ ಸಾಯ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಉಡೋದು ಉಟ್ಬಿಟ್ಟಿದ್ದೀವಿ, ಏನೋ ಆರಾಮಾಗಿ ಉಟ್ಬಿಟ್ಟಿದ್ದೀವಿ, ಬೆಳೆದು ಬಿಟ್ಟಿದ್ದೀವಿ, ಈ ಲೆವೆಲಿಗೆ ಬಂದಿದ್ದೀವಿ, ಎಲ್ಲಿ ಯಾವಾಗ ಸಾಯ್ತೀವಿ ಅನ್ನೋದನ್ನು ನಮಗೆ ಗೊತ್ತಾಗ್ತಿಲ್ಲ. ಆದ್ದರಿಂದ ಭಗವಂತನ ಕೇಳಬೇಕು, ಆ ಮೃತ್ಯುಂಜಯನ ಅಪ್ಪ ನನಗೆ ಕಾರ್ ಬೇಡ, ಒಡವೆ ಬೇಡ, ವಸ್ತು ಬೇಡ, ಒಳ್ಳೆ ಜಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಆರಾಮಾಗಿ ನಮಗೆ ಒಳ್ಳೆ ಸಾವು ಕೊಡು, ಸುಟ್ಕೊಂಡು ನೇಣು ಹಾಕ್ಕೊಂಡು ಆಕ್ಸಿಡೆಂಟ್ ಆಗಿ ಎಲ್ಲ ಮಾಡಿ ಎಂತಿದ್ದ ದೊಡ್ಡ ದೊಡ್ಡ ಮಿನಿಸ್ಟ್ರ್ಗಳೆಲ್ಲ ಹೆಂಗೆ ಸತ್ತೋಗಿದ್ದಾರೆ, ಬಾಂಬಲ್ಗೆ ಎಕ್ಸ್ಪೋಸರ್ ಆಗಿ ಬಾಂಬಲ್ ಹಾಕಿ ಸಾಯಿಸ್ಬಿಟ್ರು, ಕೊಲೆ ಮಾಡಿದ್ದಾರೆ, ಹೆಲಿಕಾಪ್ಟರಲ್ಲೆಲ್ಲ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾರೆ. ಇದೆಲ್ಲ ನೋಡಿದಾಗ ಆ ಒಂದು ಪದವಿಗೆ, ಆ ಒಂದು ಪವರ್ಗೆ, ಆ ಒಂದು ಹುದ್ದೆಗೆ ಈ ಥರ ಸಾವು ಬರುತ್ತಾ ಅಂತ ಅನಿಸ್ಬಿಡುತ್ತೆ. ಹಂಗೆ ನೋಡ್ಕೊಂಡು ಒಬ್ಬ ಭಿಕ್ಷುಕ ಆರಾಮಾಗಿ ಕೂತಿದ್ದಾಗ, ಪೂಜೆ ಮಾಡುವಾಗ, ಊಟ ಮಾಡುವಾಗ ಹಂಗೆ ಸತ್ತೋಗ್ಬಿಡ್ತಾರೆ. ಪವರ್ ಇದ್ದು, ಮಂತ್ರಿ ಪದವಿ ಇದ್ದು, ಹಣ ಇದ್ದು, ಜನಬಲ ಇದ್ದು ಕೂಡ ಫ್ಲೈಟಲ್ಲಿ ಸತ್ತೋಗಿದ್ದಾರೆ, ಹೆಲಿಕಾಪ್ಟರಲ್ಲಿ ಸತ್ತೋಗಿದ್ದಾರೆ, ಹುಡುಕರು ಅವ್ರ ಮಾಂಸ ಮೂಳೆ ಸಿಗೋದಿಲ್ಲ ಆ ಥರದೆಲ್ಲ ಸತ್ತೋಗಿದ್ದಾರೆ, ಬಾಂಬ್ ಹಾಕಿ ಸಾಯಿಸಿದ್ದಾರೆ, ಶೂಟ್ ಮಾಡಿ ಸಾಯಿಸಿದ್ದಾರೆ. ಇದೆಲ್ಲ ನೋಡಿದಾಗ ನಮ್ಮ ಸಾವು ಯಾವ ರೀತಿ ಬರುತ್ತೋ ಅನ್ನೋದೇ ಭಯ ಆಗಿಬಿಟ್ಟಿದೆ. ಅದರಿಂದ ನಮ್ಮ ಸಾವು ಸುಖವಾಗಿ ಚೆನ್ನಾಗಿ ಬರಬೇಕು ಅಂದರೆ ಯಾವ ತೊಂದರೆನೂ ಇಲ್ಲದೇ, ನಮಗೂ ತೊಂದರೆ ಆಗಬಾರ್ದು, ಮನೆಯವ್ರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ಲಗ್ನದಲ್ಲಿ, ಒಳ್ಳೆ ವಾರ, ಒಳ್ಳೆ ತಿಥಿ, ಒಳ್ಳೆ ನಕ್ಷತ್ರದಲ್ಲಿ ನಾವು ಸಾವು ಪಡಿಬೇಕು ಅನ್ನೋದಾದರೆ ಏನು ಮಾಡಬೇಕು? ಅದು ಆ ದೋಷನ, ಅಪಮೃತ್ಯು ದೋಷ, ದುರ್ಮರಣ, ಅಕಾಲ ಮೃತ್ಯು ದೋಷವನ್ನು ನಮ್ಮ ಜಾತಿ ನಾವೇ ತಕ್ಕೊಳ್ಳೋದು ಹೆಂಗೆ ಅನ್ನೋದನ್ನು ನಾನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಮೃತ್ಯು, ನಮ್ಮ ಸಾವು ಸುಖವಾಗಿ, ಒಳ್ಳೆ ದಿನ, ಒಳ್ಳೆ ನಕ್ಷತ್ರ, ಒಳ್ಳೆ ರಾಶಿ, ಒಳ್ಳೆ ಕಾಲದಲ್ಲಿ, ಒಳ್ಳೆ ಮುಹೂರ್ತದಲ್ಲಿ ನಾವು ಪ್ರಾಣ ಬಿಡಬೇಕು ಅನ್ನೋದಾಗಿದ್ದರೆ ಯಾರಿಗೂ ತೊಂದರೆ ಕೊಡ್ದೇ, ನಾವು ತೊಂದರೆ ತಗೊಳ್ದೇ, ನಾವು ಸತ್ತನಂತ ನಮ್ಮ ಮನೆಗೆ ನಾವು ಸತ್ತ ಮೇಲೆ ನಮ್ಮ ಮನೆಗೂ ನಮ್ಮ ಸಾವು ದರಿದ್ರ ತರಬಾರ್ದು, ನಮ್ಮ ಸಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಆ ರೀತಿ ನಾವು ಸಾಯಬೇಕು ಅನ್ನೋದೇ ದೊಡ್ಡ ಸಾಧನೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಶಿವಪುರಾಣದಲ್ಲಿ ಒಂದು ಉಲ್ಲೇಖನ ಮಾಡ್ತಾರೆ, ಏನು ಅಪಮೃತ್ಯು ದೋಷ ನಿವಾರಣೆ ಮಾಡ್ಕೊಳ್ಳಿಕ್ಕೆ. ಭಾಳಷ್ಟು ಜನ ಜ್ಯೋತಿಷರು ಹೇಳ್ತಾರೆ, ನಿಮಗೆ ಅಪಮೃತ್ಯು ದೋಷ ಇದೆ, ನಿಮ್ಮನೇಲಿ ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾ ಇದ್ದಾರೆ, 6 ತಿಂಗಳಿಗೊಬ್ಬರು ಸತ್ತೋಗ್ತಾ ಇದ್ದಾರೆ, ವರ್ಷಕ್ಕೊಂದು ಸಲ ಸಾಯ್ತಿದ್ದಾರೆ, ಮತ್ತು ನಿಮಗೆ ನಿಮ್ಮನೇಲಿ ಯಾರೂ ನ್ಯಾಚುರಲಾಗಿ ಸತ್ತಿಲ್ಲ, ಬೇರೆ ಬೇರೆ ರೋಗದಲ್ಲಿ ಬೇರೆ ಬೇರೆ ವಿಚಿತ್ರವಾಗಿ ಸಾಯ್ತಾ ಇದ್ದಾರೆ ಅಂದರೆ ನಿಮ್ಮ ವಂಶದಲ್ಲಿ ಯಾವುದೋ ಒಂದು ದೊಡ್ಡ ಶಾಪ ಇದೆ. ಅದಕ್ಕೆ ನೀವೇನು ಮಾಡಿ, ಮಹಾಮೃತ್ಯುಂಜಯ ಹೋಮ ಮಾಡಿ ಅಂತೇಳಿ ಒಂದು ಒಳ್ಳೆ ದಿನ ನೋಡಿ, ಒಂದು ಒಳ್ಳೆ ನಕ್ಷತ್ರ ಹುಡುಕಿ, ಅದನ್ನ ಒಳ್ಳೆ ಮುಹೂರ್ತ ನೋಡಿ, ಆವತ್ತು ದಿವಸ ನೀವು ಮೃತ್ಯುಂಜಯ ಹೋಮ ಮಾಡಿ ಅಂತ ಹೇಳ್ತಾರೆ. ಜಾತಕಲ್ಲಿದ್ದಾಗ ಹೇಳ್ತಾರೆ, ಅದೇ ಪರಿಹಾರ, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಮೃತ್ಯುವನ್ನು ಗೆದ್ದಬೇಕು ಅನ್ನೋಕ್ಕೆ ಯಾರು ಕೇಳೋ ಆಗೋದಿಲ್ಲ, ಸಾವನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಸಾಯಲೇಬೇಕು ಹುಟ್ಟಿದ ಮೇಲೆ. ಉಡೋದು ಆಕಸ್ಮಿಕ, ಸಾವು ಖಚಿತ. ಉಡೋದು ಆಕಸ್ಮಿಕ ಹುಟ್ಬಿಡ್ತೀವಿ, ಸಾವು ಅಂತೂ ಖಚಿತ. ಆ ಸಾವನ್ನು ಗೆಲ್ಲಕ್ಕಾಗಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ನಾವು ಸಾವು, ಮತ್ತು ನಮ್ಮನೇಲಿ ನಾನು ಸತ್ತ ಮೇಲೆ ನಾನು ಹೆಂಡತಿ ಸಾಯಬಾರ್ದು, ಮಕ್ಕಳು ಸಾಯಬಾರ್ದು, ಅಮ್ಮ ಸಾಯಬಾರ್ದು, ಅಪ್ಪ ಸಾಯಬಾರ್ದು, ಅಣ್ಣ ಸಾಯಬಾರ್ದು, ಒಬ್ಬರಾದ್ಮೇಲೆ ಸರಣಿ ಸಾವು ಸಾಯಬಾರ್ದು, ಸರಣಿ ಸಾವು ಬರಬಾರ್ದು ಅಂದರೆ ನಾವು ಏನೋ ಒಂದು ಮಾಡಲೇಬೇಕು. ಅದಕ್ಕೆ ಶಿವಪುರಾಣದಲ್ಲಿ ಮತ್ತು ಗರುಡ ಪುರಾಣದಲ್ಲಿ ಒಂದು ಕಡೆ ಉಲ್ಲೇಖನ ಮಾಡ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವರ್ಷಕ್ಕೊಂದು ಸಲ ಮೃತ್ಯುಂಜಯ ಹೋಮ ಮಾಡಿ ಅಂತ ಹೇಳ್ತಾರೆ. ಆಗ ನಮ್ಮ ಕಣ್ಮುಂದೆಯೇ ನಮ್ಮ ಮಕ್ಕಳು ಸಾಯೋದಾಗಿದ್ದರೆ, ಅಥವಾ ನಾವೇ ನೇಣು ಹಾಕ್ಕೊಂಡು ಅಥವಾ ದುರ್ಮರಣದಲ್ಲಿ ನಮಗೆ ಸಾವು ಬರೋದಿತ್ತು ಅಂದರೆ ತಪ್ಪಿಸ್ಬೋದು. ಯಾವಾಗ ನಮ್ಮ ಹುಟ್ಟಿದ ಹಬ್ಬ ದಿವಸ ನೀವು ಹೋಮ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಹೋಮ ದಿವಸ ಮಾಡೋ ಬದಲು ನಾವು ಯಾವ ವಾರ ಹುಟ್ಟಿದ್ದೀವೋ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವೋ, ಆ ನಕ್ಷತ್ರದಲ್ಲಿ ನಾವು ಮೃತ್ಯುಂಜಯ ಹೋಮ ಮಾಡಿದ್ರೆ ನಕ್ಷತ್ರ ಶಾಂತಿಯಾಗಿ ಅಪಮೃತ್ಯು ದೋಷ ಹೋಗುತ್ತೆ ಅಂತೇಳಿ ಗರುಡ ಪುರಾಣದಲ್ಲೂ ಶಿವಪುರಾಣದಲ್ಲಿ ಹೇಳ್ತಾರೆ. ಇದನ್ನೇ ವರಾಹಮಿಹಿರ ಮತ್ತು ನಾರದ ಸಂಹಿತೆ ಗರ್ಗಮುನಿಗಳು
ಅಪಮೃತ್ಯುವನ್ನು ನೀವು ಗೆಲ್ಲಬಹುದು ಮಾನವರು ಕಲಿಯುಗದಲ್ಲಿ. ಹೇಗೆ ಅಂದರೆ, ನೀವು ಹುಟ್ಟಿದ ದಿನ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲ, ಹುಟ್ಟಿದ ನಕ್ಷತ್ರ ಜನ್ಮ ನಕ್ಷತ್ರ ದಿವಸ ನೀವು ಹೋಮ ಮಾಡಿ ಮೃತ್ಯುಂಜಯ, ಹಾಗೆ ನಿಮಗೆ ಈ ಅಪಮೃತ್ಯು ದೋಷ ನಿಮಗೂ ಬರಲ್ಲ, ನಿಮ್ಮ ವಂಶಕ್ಕೂ ತಟ್ಟೋದಿಲ್ಲ ಅಂತ ಹೇಳ್ತಾರೆ. ಭಾಳಷ್ಟು ಗ್ರಹಣಗಳು ನಡೆದಿದೆ, ಈ ಗ್ರಹಣದ ಪ್ರಭಾವದಿಂದ ಭಾಳಷ್ಟು ಜನಕ್ಕೆ ಅಪಮೃತ್ಯು ದೋಷ ಬರ್ಬೋದು, ಮತ್ತು ಮುಂದೆ ಭಾಳಷ್ಟು ಗ್ರಹಣಗಳು ನಡೀತಾ ಇದೆ ಮುಂದೆ 2020ರಲ್ಲೂ ಕೂಡ. ಆ ಗ್ರಹಣದ ಸೋಂಕಿನಿಂದ ಭಾಳಷ್ಟು ಜನಕ್ಕೆ ಕಾರ್ ಆಕ್ಸಿಡೆಂಟು, ನೇಣು ಹಾಕೋದು, ಫ್ಲೈಟಲ್ಲಿ, ಬಸ್ಸಲ್ಲಿ, ಟ್ರೈನಲ್ಲಿ, ರಸ್ತೆಯಲ್ಲಿ ಬೆಂಕಿ ಹಾಕ್ಕೊಂಡು ಸಾಯುವಂಥದ್ದು, ವಿಷ ಕುಡಿದು ಸಾಯುವಂಥದ್ದು, ನೇಣು ಹಾಕೊಂಡು ಸಾಯುವಂಥದ್ದು ಭಾಳಷ್ಟು ದೋಷಗಳು ಬರ್ತಾ ಇದೆ. ಈಗ ಅದು ಜಾಸ್ತಿ ಆಗುತ್ತೆ ಈಗ ಈ ಗ್ರಹಣ ಪ್ರಭಾವದಿಂದ. ಎಕಲಾಜಿಕಲ್ ಚೇಂಜಸ್ ಅಂತ ಕರೀತಾರೆ. ಅದರಿಂದ ಭಗವಂತ ಫಿಲ್ಟರ್ ಮಾಡ್ತಾನೆ, ಯಾರ್ಯಾರು ಹೆಂಗೆ ಸಾಯಬೇಕು ಅಂತ ಮಾಡಿ ಜಳ್ಳೆಲ್ಲ ಹೋಗಿ ಗಟ್ಟಿನ ಉಳಿಸ್ತಾ ಇದ್ದಾನೆ. ಆ ಒಂದು ಟೈಮ್ ಈಗ ಶುರುವಾಗಿದೆ. ಅದರಿಂದ ನಾವು ಇದಕ್ಕೊಂದು ಒಳ್ಳೆಯ ಪರಿಹಾರ ಮಾಡಬೇಕು ಜನಗಳಿಗೆ ಅಂಥೇಳಿ. ಸಾವನ್ನು ತಡೆಯೋಕ್ಕಾಗಲ್ಲ ಅಂತ ನಾನು ಆಗಲೇ ಹೇಳಿದೆ, ಆದರೆ ಪರಿಹಾರ ಮಾಡಿದ್ರೆ ಒಳ್ಳೆಯ ಸಾವು ಬರೋಕ್ಕೆ ಮಾಡ್ಬೋದು ಅಂಥೇಳಿ. ನಾವು ಈ ಫೆಬ್ರವರಿನಲ್ಲಿ 21ನೇ ತಾರೀಕು ಶಿವರಾತ್ರಿ ಬರ್ತಿದೆ ನೋಡಿ. ಆ ಶಿವರಾತ್ರಿ ವರ್ಷಕ್ಕೊಂದ್ಸಲ ಬರೋದು ಮಹಾಶಿವರಾತ್ರಿ ಅಂತ. ಆ ಶಿವರಾತ್ರಿ ದಿವಸ ಮೊದಲನೇ ಅಥವಾ ಎರಡನೇ ಯಾಮದಲ್ಲಿ ಮಹಾಮೃತ್ಯುಂಜಯ ಪೂಜೆ, ಮಹಾಮೃತ್ಯುಂಜಯ ಹೋಮ, ಮತ್ತು ಸುದರ್ಶನ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಮನೆಗೊಬ್ಬ ಈ ಥರ ಸಾವು ಬಂದಿರೋದಿದ್ದರೆ, ಈಗಾಗಲೇ ನಮ್ಮನ್ನು ನೇಣಾಕೊಂಡೊಬ್ಬರು ಸತ್ತೋಗಿದ್ದಾರೆ, ಈಗಾಗಲೇ ದುರ್ಮಣದ ಸತ್ತೋಗಿದ್ದಾರೆ ನಮ್ಮನ್ನಲ್ಲಿ 6 ತಿಂಗಳಿಂದ 1 ವರ್ಷದಿಂದ ಅನ್ನೋರು, ಈ ಪೂಜೆಯನ್ನು ನೀವು ಮಾಡಬೇಕು. ಯಾಕೆಂದರೆ ಸತ್ತಿರೋ ಸೋಲು ಮತ್ತೆ ಇನ್ನೊಬ್ಬರನ್ನ ಸಾವು ತಗೋಬೋದು. ನೇಣಾಕೊಂಡು ಸತ್ತೋಗಿದ್ದಾರೆ ಮಗಳೋ ಮಗನೋ, ಅವನು ಇನ್ನೊಬ್ಬರು ಸಾವು ತಗೋಬೋದು ಅವನು. ಅಥವಾ ಇನ್ಯಾರು ಆಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ, ಅವ್ರು ಇನ್ನೊಬ್ಬರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೋದು, ಇನ್ಯಾರ ರೂಪದಲ್ಲಿ ಅವ್ರು ಸಾಯಿಸಿ ತಾನು ತಗೋಬೋದು. ಈ ಒಂದು ಮೃತ್ಯುವಿನ ಮೇಲೆ ಮೃತ್ಯು ಬರುವಂಥ ದೋಷ, ಅಕಾಲ ಮೃತ್ಯು, ವ್ಯಾಳ ಮೃತ್ಯು ದೋಷವನ್ನು ಶಿವರಾತ್ರಿ ದಿವಸ ಲಗ್ನ ನೋಡೋಂಗಿಲ್ಲ, ತಿಥಿ ನೋಡೋಂಗಿಲ್ಲ, ಮುಹೂರ್ತ ನೋಡೋಂಗಿಲ್ಲ, ಕರ್ಣ ಯೋಗ ಯಾವುದೂ ನೋಡೋಂಗಿಲ್ಲ. ಅವತ್ತಿನ ದಿವಸ ಮಹಾಮೃತ್ಯುಂಜಯ ಪೂಜೆ, ಮಹಾಮೃತ್ಯುಂಜಯ ಹೋಮ, ಸುದರ್ಶನ ಹೋಮವನ್ನು ಮಾಡಬೇಕು. ಆಗ ನೋಡಿ, ಶಿವರಾತ್ರಿ ಸುದರ್ಶನ ಹೋಮ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ. ಅದೇ ಒಂದು ವಿಶೇಷ. ಅಸ್ತ್ರ ಆಯುಧಗಳಿಂದ, ಮಚ್ಚು ಲಾಂಗ್ಗಳಿಂದ, ಔಷಧಿ ಊಟ ಮದ್ದುಗಳಲ್ಲಿ, ಊಟ ತಿಂಡಿ ಮದ್ದಾಗಿ ಸಾಯಿಸೋದು, ಸುಪಾರಿ ಕೊಟ್ಟು ಸಾಯಿಸೋದು, ಈ ಥರ ದೋಷ ಶಿವರಾತ್ರಿ ದಿವಸ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡಿ, ಸುದರ್ಶನ ಹೋಮ. ಅದಕ್ಕೆ ಫೆಬ್ರವರಿ 21ನೇ ತಾರೀಕು ಶಿವರಾತ್ರಿ ಬರ್ತಿದೆ. 2020 ಭಾಳ ವಿಶೇಷವಾದಂಥ ವರ್ಷ, ಮತ್ತು ಭಾಳ ಗ್ರಹಣಗಳು ಬರ್ತದೆ ಮುಂದಿನ ವರ್ಷವೂ ಕೂಡ. ಈಗಾಗಲೇ ಗ್ರಹಣಗಳು ನಡೆದು ಹೋಗಿದೆ. ಯಾರ್ಯಾರು ಗ್ರಹಣ ಕಾಲದಲ್ಲಿ ಪರಿಹಾರ ಮಾಡ್ಕೊಂಡಿಲ್ವೋ ಅಂಥವ್ರಿಗೆ ಈ ಶಿವರಾತ್ರಿ ದಿವಸ ಪರಿಹಾರ ಮಾಡ್ಕೊಳ್ಬೋದು. ಒಂದು, ಮುಂಬರುವ ಗ್ರಹಣಗಳ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ಬರುವಂಥ ದೋಷಗಳಿಗೆ ಮುಂಜಾಗ್ರತೆಯಿಂದ, ಪ್ರಿಕಾಷನರಿ ಮೆಷರಿಂದ ಈ 2020 ಫೆಬ್ರವರಿ 21ನೇ ತಾರೀಕು ಮಹಾಶಿವರಾತ್ರಿ ನಡೀತಾ ಇದೆ, ಬರ್ತಾ ಇದೆ. ಅವತ್ತಿನ ದಿವಸ 2ನೇ ಯಾಮದಲ್ಲಿ ನಾನು 1008 ಜನರನ್ನು ಕೂರಿಸಿ ಈ ಮಹಾಮೃತ್ಯುಂಜಯ ಪೂಜೆ ಅಂಥೇಳಿ ಭಾಳ ವಿಶೇಷವಾದದ್ದು, ಒಂದು ಜ್ಯೋತಿರ್ಲಿಂಗ ಅಂಥೇಳಿ ಆ ಲಿಂಗವನ್ನು ಕೊಟ್ಟು, ಆ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ, ಧ್ಯಾನ ಆಹ್ವಾನ ಮಾಡಿ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ, ಮತ್ತು ಹೋಮ, ಭಾಳ ವಿಶೇಷವಾದಂಥ ಬೀಜಾಕ್ಷರ ಮಂತ್ರದಿಂದ ಸುಮಾರು 48 ವೆರೈಟಿ ಮೃತ್ಯು ದೋಷಗಳಿವೆ ಜಾತಕದಲ್ಲಿ. ನೇಣು ಹಾಕೊಂಡು ಸಾಯೋವನಿಗೆ ಯಾವ ಮಂತ್ರ ಹೇಳಿ ಹೋಮ ಮಾಡಬೇಕು, ಬೆಂಕಿ ಹಾಕೊಂಡು ಸತ್ತೋಗುವಂಥವ್ರಿಗೆ ಯಾವ ರೀತಿ ಮಂತ್ರ ಬೀಜ ಮಂತ್ರಗಳಿವೆ, ನೀರಲ್ಲಿ ಸಾಯೋವನಿಗೆ ಬೇರೆ ಬೀಜ ಮಂತ್ರಗಳಿವೆ, ರಸ್ತೆ ಅಪಘಾತದಲ್ಲಿ ಸಾಯುವಂಥವನಿಗೆ ಬೇರೆ ಬೀಜ ಮಂತ್ರಗಳಿವೆ. ಹೀಗೆ ಹಲವಾರು ಮೃತ್ಯು ದೋಷಗಳಿಗೆ ಬೇರೆ ಬೇರೆ ಮೃತ್ಯುಂಜಯ ಬೀಜಾಕ್ಷರ ಮಂತ್ರಗಳು ಅಂತ ಮಂತ್ರಗಳಿವೆ. ಆ ಮಂತ್ರಗಳನ್ನು ಉಪಯೋಗಿಸ್ಕೊಂಡು ಫೆಬ್ರವರಿ 21ನೇ ತಾರೀಕು ಮಹಾಶಿವರಾತ್ರಿ ದಿವಸ ಹೋಮ ಮಾಡ್ತಾ ಇದ್ದೀವಿ. 1008 ಲಿಂಗಗಳ ಪೂಜೆ, ಮತ್ತು ಏಕಕಾಲದಲ್ಲೇ ಎಲ್ಲ ವೆರೈಟಿ ದೋಷಗಳಿಗೂ ಕೂಡ ಬೇರೆ ಬೇರೆ ಸಪ್ರೇಟ್ ಬೀಜಾಕ್ಷರ ಮಂತ್ರಗಳಿಂದ ಹೋಮ ಮಾಡಿ, ಸುದರ್ಶನ ಹೋಮ ಮಾಡಿ ಒಂದು ಆ ಜಾತಕದ ದೋಷ ಅಂತ ತೆಗೆದು ನಿಮ್ಮ ಕೈಲೇ ಪೂಜೆ ಮಾಡಿಸ್ತೀನಿ, ನಾನು ನಿಮ್ಮ ಕೈಲೇ ಎಲ್ಲವನ್ನು ಮಾಡಿಸ್ತೀನಿ. ಅದರಿಂದ ಇದೊಂದು ವಿಶೇಷವಾದದ್ದು, ಅದು ಶಿವರಾತ್ರಿ ದಿವಸ. ಅದರಿಂದ ಶಿವರಾತ್ರಿಗೆ ಲಗ್ನ ತಿಥಿ ವಾರ ನೋಡೋಂಗಿಲ್ಲ. ಈ ಒಂದು ಪೂಜೆನ ನಮ್ಮ ಸಂಸ್ಥೆ ವತಿಯಿಂದ ಶಿವರಾತ್ರಿ 21ನೇ ತಾರೀಕು ಮಾಡಿಸ್ತಾ ಇದ್ವಿ. ಅಪಮೃತ್ಯು ದೋಷದ ಬಗ್ಗೆ ಹೇಳ್ತಾ ಇದೆ, ನಮ್ಮ ಮನೆ ಮಗಳು ಯಾರು ನೇಣಾಕೊಂಡು ಸಾಯ್ಬೋದು, ಒಬ್ಬ ಮಗ ವಿಷ ಕೊಟ್ಟು ಸಾಯ್ಬೋದು, ಇನ್ನೊಬ್ಬ ಅಪ್ಪ ಬೆಂಕಿ ಎತ್ಕೊಂಡು ಸತ್ತೋಗ್ಬೋದು, ಒಬ್ಬ ಕಾರ್ ಆಕ್ಸಿಡೆಂಟ್ ಸತ್ತೋಗ್ಬೋದು, ಇನ್ನೊಬ್ರು ಯಾವ್ಯಾವ ರೂಪದಲ್ಲೋ ಸತ್ತೋಗೋದು. ಯೋಗ ಜಾತಕಗಳಿರುತ್ತೆ ಒಂದು ಮನೆಯಲ್ಲಿ, ಮನೆಯವರು ಎಲ್ಲರೂ ಸುಖವಾಗಿ ಸಾಯೋಕ್ಕಾಗಲ್ಲ, ಒಬ್ಬರು ರೋಗದಲ್ಲಿ ಸಾಯ್ಬೋದು, ಇನ್ನೊಬ್ಬ ರೋಗ ಇಲ್ಲದೇ ಸತ್ತೋಗ್ಬೋದು, ಇನ್ನೊಬ್ಬರು ಭಜನೆ ಮಾಡ್ತಾ ಸಾಯ್ಬೋದು, ಇನ್ನೊಬ್ಬರು ಯಾವುದೋ ಒಂದು ರೂಪದಲ್ಲಿ ಸಾಯ್ಬೋದು.
ಆದರೆ ಈ ಅಕಾಲ ಮೃತ್ಯು ದುರ್ಮರಣಕ್ಕೆ ಪರಿಹಾರ ಭಾಳಷ್ಟು ಹೇಳಿದರೆ ಆದರೆ ಎಲ್ಲರೂ ಕರೆಕ್ಟಾಗಿ ಮಾಡ್ತಾರಂತ ಏನು ಗ್ಯಾರಂಟಿ? ನಾವು ಪರಿಹಾರ ಮಾಡಬೇಕಾದ ಯಾವುದೋ ಒಂದು ಸ್ಟೆಪ್ ಮಿಸ್ ಆಗ್ಬೋದು, ಒಂದು ಮಂತ್ರ ಮಿಸ್ ಆಗ್ಬೋದು, ಒಂದು ಪೂಜೆಯಲ್ಲಿ ಯಾವುದೋ ಒಂದು ವಿಧಿವಿಧಾನ ಮಿಸ್ ಆಗ್ಬೋದು, ಲೋಪದೋಷ ಬಂತು. ಅದರಿಂದ ಅದರ ಎಫೆಕ್ಟ್ ನಮಗೆ ಸರಿಯಾಗಿ ರಿಸಲ್ಟ್ ಕೊಡದೇ ಇರ್ಬೋದು. ಅದರಿಂದ ನಾನೆಲ್ಲ ಪೂಜೆ ಮಾಡಿಸ್ತೆ ಎಲ್ಲ ಮಾಡಿದೆ ಆದರೂ ನಮ್ಮ ಮಗನ ಏನಾಕೊಂಬಿಟ್ಟ, ಆದರೂ ನಮಗೆ ಹಿಂಗೆ ಸತ್ತೋಗ್ಬಿಟ್ರು ಅಂತ ನಾವು ಹೇಳ್ತೀವಿ. ಅದರಿಂದ ಶಿವರಾತ್ರಿ ದಿವಸ ಮಾಡೋದ್ರಿಂದ ದಿನದ ಬಲ, ತಿಥಿ ಬಲ, ವಾರ, ಆ ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಅದ್ರ ಬಲ ಎಲ್ಲೇ ಮಿಸ್ ಆದರೂ ಕೂಡ, ಆವತ್ತು ಏನೇ ಮಾಡಿದರೂ ಕೂಡ 100% ಮಾಡ್ತಿರೋ, 2% ಮಾಡ್ತಿರೋ, 3% ಮಾಡ್ತಿರೋ ಗೊತ್ತಿಲ್ಲ, ಅದ್ರ ಬಲದಿಂದ ನಿಮಗೆ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅಂತ ಶಿವಪುರಾಣ ಹೇಳುತ್ತೆ. ಹಾಗೆ ಮಾಘಮಾಸದೊಂದು ಪುರಾಣ ಒಂದು ಇದೆ, ಮಾಘಪುರಾಣ ಅಂತೇಳಿ, ಅದರಲ್ಲೂ ಕೂಡ ಉಲ್ಲೇಖನ ಮಾಡಿದ್ದಾರೆ. ಅದರಿಂದ ಈ ಒಂದು ಏನು ಪೂಜೆ 21ನೇ ತಾರೀಕು ಫೆಬ್ರವರಿಯಲ್ಲಿ ನಾವು ಮಾಡ್ತಾ ಇರುವಂಥ ಪೂಜೆ ಭಾಳ ವಿಶೇಷವಾದದ್ದು. ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಅವರಿಗೆ ನಾವೇ ಒಂದು ಕಿಟ್ ಕೊಡ್ತೀವಿ, ಅದರಲ್ಲಿ ಒಂದು ಲಿಂಗ ಇದೆ, ವಿಶೇಷವಾದ ಲಿಂಗ, ಆ ಲಿಂಗದಲ್ಲಿ ಜ್ಯೋತಿ ಬರುತ್ತೆ, ಅದಕ್ಕೆ ಜ್ಯೋತಿರ್ಲಿಂಗ ಅಂತ. ಆ ಜ್ಯೋತಿರ್ಲಿಂಗಕ್ಕೆ ನಿಮ್ಮ ಕಡೆಯಿಂದನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ, ನಿಮ್ಮ ಕೈಯಲ್ಲೇ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿಸಿ, ಮತ್ತು ಅದಕ್ಕೆ ಬೇಕಾದಂಥ ಅರ್ಚನೆಗಳೆಲ್ಲ ಮಾಡಿಸಿ ಕೊನೆಯಲ್ಲಿ ಹೋಮ ಮಾಡ್ತೀವಿ ನಾವು. ಹೋಮ ಸಾರ್ವಜನಿಕವಾಗಿ ಒಂದು ಹೋಮ ಮಾಡಿ ಆ ಹೋಮದ ಪವರ್ನ ಕೂಡ ಲಿಂಗಕ್ಕೆ ತುಂಬಿ ಆಮೇಲೆ ಆ ಲಿಂಗನ ನಿಮಗೆ ಕೊಡ್ತೀವಿ ನಾವು, ನೀವೇ ತೊಗೊಂಡೋಗಿಟ್ಟು ದಿನನಿತ್ಯ ಪೂಜೆ ಮಾಡಿ. ಆ ಒಂದು ಲಿಂಗ ಮನೆ ಒಳಗಿತ್ತು ಅಂತಂದರೆ ಅಪಮೃತ್ಯು ದೋಷವನ್ನು ತಡೆಯುತ್ತೆ, ಯಾಕೆಂದರೆ ಶಿವರಾತ್ರಿಯಲ್ಲಿ ಬಂದಂಥ ಲಿಂಗ ಅದು. ಈ ಲಿಂಗವನ್ನು ಮನೆ ಇಟ್ಟು ಪೂಜೆ ಮಾಡಬೇಕು. ಇದಕ್ಕೆ ಬೇಕಾಗುತ್ತೆ ಸಾಮಗ್ರಿಗಳು, ಪೂಜಾ ಐಟಮ್ಸು ಎಲ್ಲ ನಾವೇ ಕೊಡ್ತೀವಿ. ಯಾರಿಗೆ ಈ ಪೂಜೆಯನ್ನು ಮಾಡಿದ್ರೆ ನಮಗೆ ಜಾತಕದಲ್ಲಿ ಎಲ್ಲಿಗಿದೆಯೋ ಸಾವು ಗೊತ್ತಿಲ್ಲ, ಒಂದು ಮುಂಜಾಗ್ರತೆ ಕ್ರಮ, ಒಂದು ಶಾಂತಿ ಮಾಡ್ಕೊಂಬಿಡ್ಬೇಕು ಅನ್ನೋ ಮನಸ್ಸಿದ್ದರೆ ನಮ್ಮ ಸ್ಕ್ರೀನ್ಗೆ ಬರೋವಂಥ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ನೀವು ಈಗಲೇ ನೋಂದಣಿ ಮಾಡ್ಕೋಬೇಕು. ಇದು ಒಂದು ದೊಡ್ಡ ಮೈದಾನದಲ್ಲಿ ಭಾಳ ಜೋರಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಇದು ಫ್ರೀ ಅಲ್ಲ, ಬೇಕಾದರೆ ಭಾಳಷ್ಟು ನಮ್ಗೆ ಖರ್ಚಿದೆ. ಅದರಿಂದ ಉಚಿತವಾಗಿ ಮಾಡ್ತಾ ಇಲ್ಲ, ಇದು ಉಚಿತವಾಗಿ ಮಾಡಲೂಬಾರ್ದು ಮೃತ್ಯು ದೋಷ ನಿವಾರಣೆಗೆ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು 21ನೇ ತಾರೀಕು ಸಂಜೆ 5 ಗಂಟೆ ಮೇಲೆ ಪ್ರಾರಂಭ ಮಾಡ್ತೀವಿ. ಶಿವರಾತ್ರಿ ದಿವಸ ಭಾಳ ವಿಶೇಷವಾಗಿರುವಂಥ ಲಗ್ನ, ಆ ಒಂದು ಪವರ್ ಆ ರಾತ್ರಿನಲ್ಲಿ. ಇದನ್ನು ಮಾಡೋದ್ರಿಂದ ಏನು ಲಾಭ ಅಂತಂದರೆ, ಮಾಟಾಮಂತ ತಂತ್ರದಿಂದ ಬಂದಂಥ ಮೃತ್ಯು ದೋಷ ತೆಗಿಬೋದು. ಅವತ್ತು ಭೂತಾಪ್ರೀತಿಗಳು ಒಳಗೆ ಸೇರಿಸಿ ನಮ್ಮನ್ನೇ ತೊಗೊಳ್ಳೋವಂಥ ಒಂದು ಸಾವುಗಳಿರ್ತದೆ, ಅದನ್ನು ಕೂಡ ನಾವು ತೆಗಿಬೋದು. ಅದು ನಾನು ಈಗಾಗಲೇ ಹೇಳಿದೆ ವಿರಾಮಕ್ಕೆ ಮುಂಚೆ, ನಾನಾ ರೀತಿಯ ದೋಷಗಳು, ಮೃತ್ಯು ದೋಷಗಳು ಭೂಮಿಯಲ್ಲಿ, ನೀರಲ್ಲಿ, ಬೆಂಕಿಯಲ್ಲಿ, ಆಕಾಶದಲ್ಲಿ, ಯಾವ್ಯಾವ ಥರ ನಮ್ಮ ಸಾವಿದೋ ಅದನ್ನೆಲ್ಲ ತೆಗಿಯೋದಕ್ಕೆ ಇದೊಂದು ಪರಿಹಾರ. ಅದಕ್ಕೆ ಶಿವರಾತ್ರಿ ದಿನವೇ ಮಾಡಬೇಕು ಅಂತ ಖಡಾಖಂಡಿತ ಉಲ್ಲೇಖನ ಮಾಡಿದ್ದಾರೆ ಶಿವಪುರಾಣದಲ್ಲಿ, ಮಾಘಪುರಾಣದಲ್ಲೂ ಕೂಡ. ಅದರಿಂದ ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ಏನೋ ಮಾಡ್ತೀವಿ, ಅದ್ರ ಬದಲು ಒಂದು ಶಿವರಾತ್ರಿ ಬದುಕಿದವಾಗ ಜೀವಿತ ಕಾಲದಲ್ಲಿ 80 ವರ್ಷ ಬದುಕಿದ್ವಿ ಅಂತ ಒಂದು ಶಿವರಾತ್ರಿಲಿ ಈ ಥರ ನಾವು ಮಾಡಿಬಿಟ್ಟಿತ್ತು ಅಂದರೆ ಈ ಜಮದಲ್ಲೂ ಆ ದೋಷ ಹೋಗುತ್ತೆ, ಮುಂದೆಲ್ಲರೂ ಉಡೋ ಯೋಗ ಅಲ್ಲೂ ಕೂಡ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ. ಅದರಿಂದ ಈ ಅಪಮೃತ್ಯು ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಮುಂಜಾಗ್ರತೆ ಕ್ರಮ, ಮತ್ತು ಈಗಾಗಲೇ ಅಪಮೃತ್ಯು ದೋಷ ಮನೆಯೊಳಗೆ ನಡೆದಿದ್ದರೆ ಆ ದೋಷ ಮತ್ತೆ ಮರುಕಳಿಸ್ಬಾರ್ದು, ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದಾಗಿದ್ದರೆ ನಾವು ಈ ಪೂಜೆಯನ್ನು ಭಾಗವಹಿಸಬೇಕು. ಅದಕ್ಕೋಸ್ಕರ ಇಡೀ ಜಗತ್ತಿನಲ್ಲೇ ಶಿವರಾತ್ರಿ ದಿವಸ ಜ್ಯೋತಿರ್ಲಿಂಗ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರಪ್ರಥಮವಾಗಿ. ಇಸ್ ಅ ಫಸ್ಟ್ ಆಫ್ ದಿ ಕೈಂಡ್ ಇನ್ ದಿ ವರ್ಲ್ಡ್. ಆ ಪೂಜೆಯಲ್ಲಿ ನೀವು ಆಸಕ್ತಿ ಇದ್ದು ಭಾಗವಹಿಸ್ಬೇಕು ಅನ್ನೋದಾಗಿದ್ದರೆ ಏನೇನೋ ಮಾಡ್ತೀವಿ ನಾವು, ಇದು ಒಂದು ಮಾಡೋಣ. ಒಂದು ಮುಂಜಾಗ್ರತೆ, ವೆಹಿಕಲ್ ಇಟ್ಕೊಂಡಿರೋರು, ಬಸ್ಸಲ್ಲಿ ಓಡಾಡೋರು, ಟ್ರೈನಲ್ಲಿ ಓಡಾಡೋರು, ಫ್ಲೈಟಲ್ಲಿ ಓಡಾಡೋರು, ಈ ಥರದವರೆಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು. ಯಾಕಂದರೆ ಯಾವ ಗಳಿಗೆ ಯಾವ ರೂಪದಲ್ಲಿ ಹೆಂಗೆ ಸಾವು ಬರುತ್ತೋ ನಾವು ಹೋಗೋ ವಾಹನದಲ್ಲಿ, ಮತ್ತು ಮನೆ ಒಳಗೆ ಅದು ನದಿ ದಡದಲ್ಲಿರೋರು, ಕಾಡಲ್ಲಿ ವಾಸ ಮಾಡೋರು, ಬೆಟ್ಟ ಗುಡ್ಡಲ್ಲಿ ವಾಸ ಮಾಡೋರು, ಯಾವ ಬೆಟ್ಟ ಗುಡ್ಡಗಳು ಪ್ರಳಯ ಆಗುತ್ತೋ, ಭೂಕಂಪ ಆಗುತ್ತೋ, ಸುನಾಮಿಗೆ ಬರುತ್ತೋ ಏಳಕ್ಕಾಗಲ್ಲ, ಅದರಿಂದ ಆ ಮನೆಯಲ್ಲಿ ವಾಸ ಮಾಡೋ ಯಾರು ಒಬ್ಬರು ಇದಕ್ಕೊಂದು ಪೂಜೆ ಭಾಗವಹಿಸ್ಬೇಕು ಅನ್ನೋದು ನನ್ನ ಒಂದು ಸಂದೇಶ ಮತ್ತು ಒಂದು ವಿಶೇಷವಾದಂಥ ಮಾಹಿತಿ. ಈ ಪೂಜೆ ಭಾಳ ವಿಶೇಷತೆ ಏನಂತಂದರೆ ನಿಮ್ಮ ಕೈಲೇ ಮಾಡಿಸುವಂಥದ್ದು, ನಿಮ್ಮ ಸಾವಿನ ದೋಷ ನೀವೇ ತೆಗಿಬೇಕು, ನಾವು ತೆಗಿಯೋಕ್ಕಾಗೋದಿಲ್ಲ, ನಮ್ಮ ಕರ್ಮ ನಾವೇ ತಗೊಳ್ಬೇಕು. ಅದರಿಂದ ಈ ಪೂಜೆಗೆ ಬರುವಂಥವರು ಭಾಳ ಕಂಡೀಷನ್ಸ್ ಇದೆ, ಅವತ್ತು ಏನೂ ತಿಂದಿರಬಾರ್ದು, ಶಿವರಾತ್ರಿ ಉಪವಾಸ ಇರಬೇಕು, ಉಪವಾಸ ಇಟ್ಕೊಂಡು ಈ ಪೂಜೆ ಮಾಡಬೇಕು. ಒಂದು ಪೂಜೆ ಮಾಡೋರು ಮಾತ್ರ ಕೂರಿಸ್ತೀವಿ, ಪೂಜೆ ಮಾಡೋರ ಜೊತೆ ಬರೋರೆಲ್ಲ ಬೇರೆ ಕಡೆ ಕೂರಿಸಿ ನೋಡ್ಲಿಕ್ಕೆ ಬಿಡ್ತೀವಿ. ಆ ಪೂಜೆ ನೋಡೋದೇ ಒಂದು ವಿಶೇಷ. ಆ ಮೃತ್ಯುಂಜಯದು ಬೇರೆ ಬೇರೆ ವೆರೈಟಿ ದೋಷಕ್ಕೆ ಬೇರೆ ಬೇರೆ ಮೂಲ ಮಂತ್ರಗಳಿದೆಲ್ಲ, ಆ ಮಂತ್ರ ಹೇಳಿ ಹೋಮ ಮಾಡ್ತೀವಿ, ಅದ್ರ ಹೊಗೆ
ತಗೊಳ್ಳೋದೆ ಒಂದು ದೊಡ್ಡ ಯೋಗ. ಶಿವರಾತ್ರಿ ದಿವಸ ಆ ಜ್ವಾಲೆಯ ದರ್ಶನ ಮಾಡೋದು ಒಂದು ದೊಡ್ಡ ಯೋಗ, ಆ ಮಂತ್ರಗಳನ್ನು ಕಿವಿಗೆ ಕೇಳೋದು ಒಂದು ದೊಡ್ಡ ಯೋಗ, ಮತ್ತು ಆ ಲಿಂಗ ಪೂಜೆ ಮಾಡೋದು ಒಂದು ಯೋಗ. ಏಕಕಾಲದಲ್ಲಿ ಒಂದೇ ಸ್ಥಳ 1008 ಲಿಂಗಗಳನ್ನು ಪೂಜೆ ಮಾಡೋದು ಒಂದು ವಿಶೇಷತೆ. ಅದರಿಂದ ನಾನು ಒಂದು ಪೂಜೆ ಮಾಡಿದ್ರೆ ನನ್ನ ಜೊತೆ 1700 ಜನ ಇದ್ದಾರೆ, ನಾನೊಬ್ಬನೂ 1008 ಸಲ ಪೂಜೆ ಮಾಡ್ದಂಗೆ ಬರುತ್ತೆ. ಯಾಕಂದರೆ ಸಾಮೂಹಿಕ ಜಪ, ಸಾಮೂಹಿಕ ಭಜನೆ, ಸಾಮೂಹಿಕ ಪೂಜೆ, ಸಾಮೂಹಿಕ ಧ್ಯಾನ ಭಾಳ ಪವರ್ಫುಲ್. ಈಗ ನಾನು ಒಂದು ಸಲ ಮಂತ್ರ ಹೇಳಿದ್ರೆ ನಾನೊಬ್ಬರಿಗೆ ಬೆನಿಫಿಟ್ಟು, ನನ್ನ ಜೊತೆ 1000 ಜನನು ಅದೇ ಮಂತ್ರ ಹೇಳಿದ್ರೆ, ಅದೇ ಮಂತ್ರ 1008 ಜನ ಹೇಳಿದಾಗ ನಾನೊಬ್ಬನ 1008 ಸಲ ಹೇಳ್ದಂಗೆ ಬಂತು. 1008 ಹೇಳಲಿಕ್ಕೆ ನಂಗೆ ಟೈಮ್ ಇಲ್ಲ ಈಗಿನ ಒಂದು ಲೈಫ್ ಸ್ಟೈಲ್ನಲ್ಲಿ. ಅದ್ರ ಬದಲು ಆ ಏಕಕಾಲದಲ್ಲಿ ಮಂತ್ರ, ಭಜನೆ, ನರ್ತನ ಸೇವೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಇದು ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇರೋದು ಈ ಕಾರ್ಯಕ್ರಮ. ಅದರಲ್ಲೂ ಒಂದು ಅದು ಜ್ಯೋತಿರ್ಲಿಂಗಗಳು ಪೂಜೆ, ಆ ಲಿಂಗದಲ್ಲಿ ಬೆಳಕು ಕಾಣುತ್ತೆ ಆ ಲಿಂಗದಲ್ಲಿ, ಆ ಒಂದು ಲಿಂಗ ಪೂಜೆಯನ್ನು ನಾವು ಈ ಸಲ ಪ್ರತಿಯೊಬ್ಬರ ಕೈಯಲ್ಲೂ ಮಾಡಿಸ್ಬೇಕು ಅಂತಿದ್ವಿ. ಯಾರಿಗೆ ಅದೃಷ್ಟ ಇದೆಯೋ ಗೊತ್ತಿಲ್ಲ. ನನ್ನ ಸಜೆಷನು ಈಗಾಗಲೇ ಯಾರ ಮನೆ ನೇಣಾಕೊಂಡು ಸತ್ತೋಗಿರೋರು, ಆಕ್ಸಿಡೆಂಟ್ ದುರ್ಮಣದ ಸತ್ತಿರೋರು ಅಂಥವ್ರು ಇದನ್ನು ಭಾಗವಹಿಸ್ಬೇಕು. ಯಾಕಂದರೆ ಮತ್ತೆ ನಿಮ್ಮ ಯಾರಿಗೂ ಬರಬಾರ್ದು ಬದುಕಿರೋರಿಗೆ ಆ ದೋಷ. ಒಂದು ಎರಡನೇದು ಅಕಾಲ ಮೃತ್ಯು, ನೀರಲ್ಲಿ ಹೋಗಿರೋರು ಮತ್ತು ಫ್ಲೈಟಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲಿ ಸತ್ತಿರೋಂಥವ್ರು, ಈ ಥರ ದೋಷ ಯಾರು ಇತ್ತು ಅಂದರೆ ಅವ್ರಿಗಿನ್ನೂ ಆತ್ಮ ರೀಬರ್ತ್ ಆಗಿಲ್ಲ ಅಂದರೆ ಆ ಆತ್ಮ ಕಾಯ್ತಿರ್ತದೆ ಬೇರೆ ರೂಪದಲ್ಲಿ. ನಿಮ್ಮನ್ನೇ ಯಾರು ಸಾವು ತೊಗೋಬೋದು, ಪ್ರೀತಿ ಇರೋರ ಮೇಲೆ ಹೋಗಿ ಆವಾನೆಯಾಗಿ ತೊಗೊಂಬಿಡ್ಬೋದು. ಎಷ್ಟೋ ಜನ ನಾನು ನೋಡಿದ್ದೀನಿ ಆ ಒಂದು ಇನ್ನೂ ಆತ್ಮ ರೀಬರ್ತ್ ಆಗಿಲ್ಲ, ಆಕ್ಸಿಡೆಂಟಾಗಿ ಸತ್ತೋಗಿದೆ, ಒಳಗೆ ಸೇರಿಕೊಂಡು ಅವನ್ನ ಸವಸಿ ಊಟ ತಿಂಡಿ ಎಲ್ಲ ಬಿಡಿಸಿ ಕೊನೆಗೆ ಒಂದಿನ ಅವನ್ನ ತೊಗೊಂಡು ಹೊರಟೋಗ್ಬಿಟ್ಟಿದೆ. ಇದು ಬಹಳಷ್ಟು ಈ ಥರದ ಘಟನೆಗಳಿವೆ. ಈ ಥರದಲ್ಲಿ ಆಗಬಾರದು ಅಂದರೆ ಶಿವರಾತ್ರಿ ದಿವಸ ಪೂಜೆ ಮಾಡಬೇಕು. ಆ ಶಿವರಾತ್ರಿ ಪೂಜೆ ಮಾಡೋದೇ ಒಂದು ದೊಡ್ಡ ಪುಣ್ಯ. ಶಿವಸ್ಯ ಹೃದಯ ವಿಷ್ಣು, ವಿಷ್ಣಸ್ಯ ಹೃದಯ ಶಿವ ಅನ್ನೋ ಒಂದು ತತ್ವದ ಮೇಲೆ ಈ ಪೂಜೆ ನಡೀತಾ ಇದೆ. ಯಾರ್ಯಾರಿಗೆ ಈ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಈಗಾಗಲೇ, ಯಾಕೆಂದರೆ ಕೇವಲ ಇದು 1008 ಜನಕ್ಕೆ ಮಾತ್ರ ಮೀಸಲಾಗಿರೋದ್ರಿಂದ ಬೇಗ ರಿಸರ್ವೇಷನ್ ಮಾಡ್ಕೋಬೇಕು. ಅವ್ರಿಗೆ ನಾವೆಲ್ಲ ಕೊಡ್ತೀವಿ, ಪೂಜಾ ಕಿಟ್ ನೀವು ಏನು ತರೋಂಗಿಲ್ಲ, ಬರಿಕೆಯಲ್ಲಿ ಬರಬೇಕು, ಪ್ರತಿಯೊಂದು ನಾವೇ ಕೊಡೋದು. ಮತ್ತು ಆವತ್ತಿನ ದಿವಸ ನಮಗೆ ತಕ್ಕಂತೆ ಆ ಪೂಜಾ ಸಮಯಕ್ಕೆ ಅನುಸರಿಸಿ ಅಡ್ಜಸ್ಟ್ ಮಾಡಿಕೊಂಡು ಪೂಜೆಯಲ್ಲಿ ಭಾಗವಹಿಸಬೇಕು. ಮುಂಬರುವ ಗ್ರಹಣ ದೋಷಕ್ಕೆ, ಮುಂಬರುವ ಎಲ್ಲ ದೋಷಕ್ಕೂ ಈಗಲೇ ಅದನ್ನು ಒಂದು ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಕಾರ್ಯಕ್ರಮ ಫೆಬ್ರವರಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಆಸಕ್ತಿಯರು ಕೂಡ ನಮ್ಮ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಹೆಸರು ನೋಂದಣಿ ಮಾಡ್ಕೊಳ್ಳಿ. ಸಾಯಿರಾಮ್.